ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂತೆ ನಡೆಯುವಂತಹ ಕಾಲಭೈರವ ಸಹಿತ ಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಳ್ಳೋಕ್ಕೆ ಸುಮಾರು ಜನ ನನಗೆ ಕರೆಯನ್ನು ಮಾಡ್ತಾರೆ. ಕರೆಯನ್ನು ಮಾಡಿ ನಾವು ದೂರದಲ್ಲಿದ್ದೀವಿ, ಬರೋಕ್ಕಾಗೋದಿಲ್ಲ, ಹೇಗಾದರೂ ಹೋಮವನ್ನು ಮಾಡಿಸ್ಕೊಡಿ ಅಂತ ಹೇಳ್ತಾರೆ ಅಂಥವರು. ಈ ಕೆಳಗೆ ಕಾಣುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆಯನ್ನು ಮಾಡಿ, ನೀವೆಲ್ಲೇ ದೂರದಲ್ಲಿದ್ದರೂ, ನಿಮ್ಮ ಹೆಸರು, ನಕ್ಷತ್ರ ಅಥವಾ ನೀವು ಯಾರ ಹೆಸರಲ್ಲಿ ಹೋಮವನ್ನು ಮಾಡಿಸ್ಬೇಕು ಅಂತ ಇದ್ದೀರೋ ಅವರ ಹೆಸರು ನಕ್ಷತ್ರವನ್ನು ಈ ಒಂದು ಫೋನ್ ನಂಬರ್ಗೆ ನೀವು ಕರೆಯನ್ನು ಮಾಡಿ ಕೊಟ್ಟು ದೇವಸ್ಥಾನದಲ್ಲಿ ಒಂದು ರಸೀದಿಯನ್ನು ಪಡೆದು ನೀವು ಹೋಮದಲ್ಲಿ ಖಂಡಿತವಾಗಿ ಪಾಲ್ಗೊಳ್ಬೋದು. ದೂರದಲ್ಲಿರೋವಂಥವರು ಖಂಡಿತವಾಗಿ ಯಾರೂ ಬೇಸರ ಪಡುವಂಥ ಅವಶ್ಯಕತೆಗಳಿರೋದಿಲ್ಲ. ಖಂಡಿತವಾಗಿ ನೀವು ದೂರದಲ್ಲಿದ್ದರೂ ಈ ಒಂದು ಹೋಮಕ್ಕೆ ಪಾಲ್ಗೊಳ್ಬೋದು, ಅದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ನೀವು ನಾನು ಹೇಳಿರೋ ಹಾಗೆ ಕೆಳಕಂಡ ಒಂದು ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ಹೋಮಕ್ಕೆ ನೀವು ಖಂಡಿತವಾಗಿ ಬುಕ್ ಮಾಡಿಸ್ಕೋಬೋದು. ವೀಕ್ಷಕರೇ, ಇದೇ ಗುರುವಾರ 25ನೇ ತಾರೀಕು ಹುಣ್ಣಿಮೆ ಇದೆ, ಬಣದ ಹುಣ್ಣಿಮೆ ಅಂತ ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಬಣದ ಹುಣ್ಣಿಮೆ ಅಂತ ಹೇಳಿದ್ರೆ ಬನಶಂಕರಿ ತಾಯಿಯನ್ನು ಪೂಜೆ ಮಾಡುವಂತಹ ದಿನ, ದೇವನ್ ದೇವಿಯ ಅಂದರೆ ದೇವಿಯರನ್ನ ಪೂಜೆ ಮಾಡುವಂಥ ಈ ಒಂದು ಬಣದ ಹುಣ್ಣಿಮೆ. ಹಾಗೆ ಈ ಹುಣ್ಣಿಮೆ, ಬಣದ ಹುಣ್ಣಿಮೆ ದಿನ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಶಿವ ಮಂದಿರದಲ್ಲಿ ಶಿವ ಪಂಚಾಕ್ಷರಿ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ತುಂಬ ಅನುಕೂಲದ ಒಂದು ಫಲ ದೊರೆಯುತ್ತೆ ಅನ್ನೋದು ನಮಗೆ ಶಾಸ್ತ್ರಗಳಲ್ಲಿ ಕಂಡು ಬರ್ತಾ ಇದೆ. ವೀಕ್ಷಕರೇ, ಶಿವನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕುಳಿತು ನೀವು ಒಂದು 5 ರಿಂದ 10 ನಿಮಿಷ ಜಪವನ್ನು ಮಾಡಿ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡೋದ್ರಿಂದ ಈ ಬಣದ ಹುಣ್ಣಿಮೆ ದಿನ ಸಾಕಷ್ಟು ಶುಭ ಫಲಗಳನ್ನ ನೀವು ಪಡಿಬಹುದು. ಹಾಗೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಅಥವಾ ಹನುಮಾನ್ ಚಾಲೀಸನ್ನು ಪಠನೆ ಮಾಡೋದ್ರಿಂದ ಈ ಬಣದ ಹುಣ್ಣಿಮೆಯ ದಿನ ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಶುಭ ಸೂಚನೆಗಳು ಖಂಡಿತ ಕಂಡು ಬರುತ್ತೆ ಅನ್ನೋದು ನಮಗೆ ಶಾಸ್ತ್ರಗಳಲ್ಲಿ ಕಂಡು ಬರುವಂತಹ ಒಂದು ವಿಚಾರ. ವೀಕ್ಷಕರ, ಅದೇ ರೀತಿ ಈ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ನಡೆಯುವಂತಹ ಹೋಮಕ್ಕೆ ಪಾಲ್ಗೊಂಡು ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಿಮೆಗಳಲ್ಲಿ ಬಳ್ಳಾರಿಯಿಂದ ಒಬ್ಬರು ಭಕ್ತರು ಬರ್ತಾರೆ, ಅವರು ಇಡೀ ಕುಟುಂಬ ಸಮೇತ ಬರ್ತಾರೆ. ಅವರು ಇಲ್ಲಿ ಬಂದ ನಂತರ ಅವರಿಗೆ ಅನೇಕ ರೀತಿಯಾದ ಅನುಕೂಲತೆಗಳಾಗಿದೆ. ಹಾಗೆ ಅವರ ಹಿರಿಯ ಮಗಳು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು 3-4 ವರ್ಷದಿಂದ ಪ್ರಯತ್ನವನ್ನು ಪಡ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ಬಂದು ಆ ಹುಣ್ಣಿಮೆಯಲ್ಲಿ ಪಾಲ್ಗೊಂಡು ಅಮಾವಾಸ್ಯೆಗಳಲ್ಲಿ ಪಾಲ್ಗೊಂಡು ಹೋಮವನ್ನು ಮಾಡಿಸಿದ ನಂತರ ಅವ್ರಿಗೆ ಆದಂಥ ಒಂದು ಅನುಭವವನ್ನು ಬನ್ನಿ ನಾವು ಕೇಳ್ತಾ ಹೋಗೋಣ. ಪ್ರತಿಯೊಬ್ಬರು ಬನ್ನಿ ಈ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯಕ್ಕೆ ಬಂದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಹಾಗೂ ಪ್ರತಿನಿತ್ಯ ಅಲ್ಲಿ ಕೂಷ್ಮಾಂಡ ಆರತಿಯನ್ನು ಮಾಡೋದ್ರಿಂದ ಅನೇಕ ಜನರು ಶುಭ ಫಲವನ್ನು ಕಂಡಿದ್ದಾರೆ. ಅವರ ಅನುಭವವನ್ನು ನಾನು ನಿಮ್ಮ ಮುಂದೆ ತರ್ತಾನೆ ಇದ್ದೀನಿ. ಹಾಗೆ ಬಳ್ಳಾರಿಯಿಂದ ಬರುವಂಥ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಬರುವಂಥ ಈ ಭಕ್ತರ ಒಂದು ಅನುಭವವನ್ನು ನಾವು ನೋಡ್ತಾ ಬರೋಣ. ಹಾಗೆ ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬನ್ನಿ, ಯಾರೇ ಬನ್ನಿ, ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯವನ್ನು ಭೇಟಿ ಮಾಡಿ. ನೀವು ಯಾರೇ ದೂರದಲ್ಲಿದ್ದರೂ ಹೋಮವನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಕಂಡ ಅಂತ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಈ 8 ತಿಂಗಳಿಂದ ಯೂಟ್ಯೂಬ್ ನೋಡಿ ನಾವು ಫಸ್ಟ್ಗೆ 8 ತಿಂಗಳ ಕೆಳಗೆ ಬಂದಿದ್ವಿ ಸರ್. ಹೌದಾ? ವರದರಾಜೇಶ್ವರ ಸ್ವಾಮಿ ದೇವಸ್ಥಾನ ಐತೆ ಅಂತ ಹೇಳಿ ಗುರು ನಾರಾಯಣ ರೆಡ್ಡಿ ಸನ್ನಿಧಿಯಿಂದ ಐತೆ ಅಂತ ಹೇಳಿ ಬಂದಿದ್ವಿ. ನಿಮ್ಮ ಅನುಭವಗಳು ಅನುಭವ ಫಸ್ಟ್ ಬಂದು ಫಸ್ಟ್ ಬಂದು ಸೇಮ್ ಫಸ್ಟ್ ಕುಷ್ಮಾಂಡ ಆರತಿ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಮತ್ತೆ 5 ಅಮಾವಾಸ್ಯೆ ಐತಿಂಗರ ಹೋಮಕ್ಕೆ ಕುತ್ಕೊಂಡು ಕುತ್ಕೊಂಡು ಇವತ್ತಿಗೆ ಕರೆಕ್ಟ್ ಪ್ರತಿದಿನ ಒಂದು 5 ತಿಂಗಳ ಹೋಮ ಮುಗಿಸಿ ಫಸ್ಟ್ ನಮಗೆ ಒಂದು ಅನುಭವ ಅಂತಂದ್ರೆ ಇವಾಗ 3 ತಿಂಗಳ ಕೆಳಗೆ ನಮ್ಮ 2ನೇ ಮಗಳನ್ನ ಕರ್ಕೊಂಡ್ಬಂದಿದ್ವಿ. ಎರಡನೇ ಮಗಳನ್ನ ಕರ್ಕೊಂಡ್ಬಂದಾಗ ಅವ್ರ ಮನೆ ಇನ್ನು ಹಳೆ ಮನೆ ಇತ್ತು. ಅವ್ರು ಒಂದು 3 ತಿಂಗಳ ಒಳಗಾಗೆ ನಾವು ಮನೆ ಕಟ್ಸಿರ್ಬೇಕಂತ ಒಂದು ಅನ್ಕೊಂಡಿದ್ವಿ ಸರ್. ಅವ್ರಿಗೆ 2 ತಿಂಗಳ ಒಳಗಾಗೆ ಅವ್ರಿಗೆ ಮನೆ ಬಂದ್ರು ಸರ್. ಬೇಸ್ಮಟ್ ಸಮಯದಲ್ಲಿ ಬಂದ್ರು ಸರ್.
3 ತಿಂಗಳು ಆಗಿಲ್ಲ ಸರ್, 3 ತಿಂಗಳ ಒಳಗಾಗೆ ನಮ್ಗೆ ಗುರುನಾಥ ರೆಡ್ಡಿ ಸ್ವಾಮಿ ಆಶೀರ್ವಾದದಿಂದ ಆಗಿತ್ತು ಸರ್. ಇಲ್ಲಿಂದ ಈ ದೇವಸ್ಥಾನದಿಂದ ತಮ್ಗೆ ಒಳ್ಳೇದಾಗಿತ್ತು ಸರ್. ಮಲ್ಲೇಶ್ವರ ಮಲ್ಲೇಶ್ವರನ ಹತ್ರವಾಗಿ ಗುರುನಾರಾಯಣ ರೆಡ್ಡಿ ಸ್ವಾಮಿ ಕೂಡ ಅವ್ರ ಹೇಳಿಕೆಯ ಪ್ರಕಾರ ನಮ್ಗೆ ಬಹಳ ಒಂದು ಸಾಕಾರ ಪರಮಾತ್ಮ ಹೇಳಿದಂಗೆ ಆಗಿತ್ತು ಸರ್. ದೇವಸ್ಥಾನದ ವಾತಾವರಣದ ಬಗ್ಗೆ ಸರ್, ಈ ದೇವಸ್ಥಾನದ ಬಗ್ಗೆ ನಮ್ಗೆ ಒಳ್ಳೆ ವಾತಾವರಣ ಇದೆ, ಒಳ್ಳೆ ಅನಿಸು ಒಳ್ಳೆ ಇದೆ. ನಮ್ಮ ಮತ್ತೆ ಮುಂದೆ ಇವತ್ತು 5 ಓಮ್ ಆಗಿದೆ, ಮತ್ತೆ ಮುಂದೆ ಕೂಡ ಇದೇ ರೀತಿ ಬಂದು ನಮ್ಮ ಸ್ನೇಹಿತರಾಗಲಿ ನಮ್ಗೆ ಇನ್ನ ಪರಿಚಯ ಇದ್ದವ್ರನ್ನಾಗಲಿ ದೇವಸ್ಥಾನದ ಬಗ್ಗೆ ಹೇಳಿ ಎಲ್ಲರಿಗೂ ಹೇಳಿ ಕರೆಸ್ತೀವಿ. ದೇವಸ್ಥಾನದಲ್ಲಿ ನಿಮ್ಗೆ ಏನಾದ್ರೂ ದುಡ್ಡು ಕೇಳೋದು ಜಾಸ್ತಿ ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ನಾವು ಏನೇ ಇದ್ದಿದ್ದೆ ಅದೇ ಸರ್. ಏನು ಓಕೆ ಸರ್, ಧನ್ಯವಾದ. ಧನ್ಯವಾದ ಸರ್.